ಹಲೋ, ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಈ ನಮ್ ಸಿದ್ದರಾಮಯ್ಯ ಅವ್ರದ್ದು ಮತ್ತೆ ಯಡಿಯೂರಪ್ಪನವ್ರದ್ದು ಗಲಾಟೆ ಒಂದಲ್ಲ ಒಂದ್ ವಿಷಯಕ್ಕೆ ನಡೀತಾನೆ ಇರತ್ತೆ. 24 ಗಂಟೆ ಕೂತ್ರ ನಿಂತ್ರೆ ಯಾವ್ದ್ಯಾವ್ದು ವಿಷಯಗಳನ್ನ ತೆಗೆದು ತೆಗೆದು ಇಬ್ರು ಕಿತ್ತಾಡ್ತಾನೆ ಇರ್ತಾರೆ. ಇಷ್ಟು ದಿನ ಸ್ಟೀಲ್ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಡೀಲ್ ಇಟ್ಕೊಂಡು ಒಬ್ರನ್ ಮೇಲೆ ಒಬ್ರು ಆರೋಪ ಹೊರಿಸ್ಕೊಂಡು ಜಗಳ ಆಡಿದ್ದಾಯ್ತು. ಈಗ ನೆಕ್ಸ್ಟ್ ಇನ್ನೊಂದ್ ವಿಷಯಕ್ಕೆ ಜಗಳ ಆಡ್ತಾ ಕೂತಿದ್ದಾರೆ. ಚೆಕ್ ರೂಪದಲ್ಲಿ ಲಂಚ ಸಿಎಂ ಆರೋಪಕ್ಕೆ ಯಡಿಯೂರಪ್ಪ ತಿರುಗೇಟ್ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತಮ್ಮ ವಿರುದ್ಧ ಮಾಡಿರುವ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಸರಿಯಾಗಿ ವಾಪಸ್ ತಿರುಗೇಟ್ಕೊಟ್ಟಿದ್ದಾರೆ. ಸಿಎಂ ಆಗಿದ್ದ ಸಂದರ್ಭದಲ್ಲಿ ತಾವು ಚೆಕ್ ರೂಪದಲ್ಲಿ ಲಂಚ ಪಡೆದಿದ್ದೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಅವರ ಆರೋಪ ಬೇಜವಾಬ್ದಾರಿಯಿಂದ ಕೂಡಿರೋದು ಅಂತ ಮಾಧ್ಯಮದ ಹೇಳಿಕೆಯಲ್ಲಿ ಬಿಎಸ್ವೈ ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯ ನೀಡಿರೋ ಹೇಳಿಕೆ ಜನರ ದಾರಿ ತಪ್ಪಿಸುವಂತಿದೆ. ನಾನು ಸಿಎಂ ಆಗಿದ್ದಾಗ ಚೆಕ್ ಮೂಲಕ ಹಣ ಪಡೆದಿದ್ದು ಸುಳ್ಳು, ಅದು ಒಂದು ಸಂಸ್ಥೆಗೆ ನೀಡಲಾಗಿದ್ದ ಚೆಕ್ ಆಗಿತ್ತು. ಸಿಬಿಐ ಈ ಬಗ್ಗೆ ತನಿಖೆ ನಡೆಸಿ ಆರೋಪ ಮುಕ್ತಗೊಳಿಸಿದೆ. ಇದೀಗ ಅದನ್ನೇ ರಾಜಕೀಯ ದುರುದ್ದೇಶಕ್ಕಾಗಿ ಸಿದ್ದರಾಮಯ್ಯ ಬಳಸ್ಕೋತಾ ಇದ್ದಾರೆ ಅಂತ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಇವರಿಬ್ರು ಆಗೋಗಿರೋದನ್ನೆಲ್ಲ ಈಗ ಎಳೆದು ಎಳೆದು ಮತ್ತೆ ಆ ಎಲ್ಲಾ ವಿಷಯಗಳಿಗೋಸ್ಕರ ಜಗಳ ಆಡ್ತಾ ಕೂತಿದ್ದಾರೆ. ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗ ಯಾವ್ದು ಚೆಕ್ ಪಡೆದಿದ್ದನ್ನ ಸಿದ್ದರಾಮಯ್ಯನವರು ಈಗ ತೆಗೆದು ಅದು ಲಂಚ ಪಡೆದಿದ್ದು ಅಂತ ಆರೋಪ ಹೊರಿಸಿ ಈಗ ಯಡಿಯೂರಪ್ಪನವ್ರಿಗೆ ಕೋಪ ಬರ್ಸಿ ಅವರು ವಾಪಸ್ ಇವಾಗ ಅವಾಜ್ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಇದಕ್ಕೆ ಸಿದ್ದರಾಮಯ್ಯನವರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತನ್ಸಿದ್ರೆ ಧಾರಾಳವಾಗಿ ನೀವ್ ನಮ್ಗೆ ತಿಳಿಸ್ಬೋದು. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವೇನ್ ಮಾಡ್ಬೇಕು, ಎಸ್ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಜೊತೆಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ.